ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾರಂಗದ ಮೌಲ್ಯವು ಕುಸಿಯುವುದರ ಜೊತೆಗೆ ಸತ್ಯ ಸಂಗತಿಗಳು ಮರೆಯಾಗುತ್ತಿವೆ. ಇದಕ್ಕೆ ಕಾರಣ ನಮ್ಮ ಪತ್ರಕರ್ತರು. ನಾವು ಜವಾಬ್ದಾರಿ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹಿರಿಯ ಪತ್ರಕರ್ತ ರಾಜ್ಯ ಪ್ರಶಸ್ತಿ ವಿಜೇತರಾದ ಜಾನಪದ ಕಲಾವಿದರಾದ ಬಿವಣ್ಣಪ್ಪ ಅವರು ಹೇಳಿದರು. ಅವರು ಶನಿವಾರ ಉತ್ತರ ಕನ್ನಡ ಅಂಕೋಲಾದ ವರದರಾಜ್ ಹೋಟೆಲ್ ಸಭಾಗೃಹದಲ್ಲಿ ನಡೆದ ಕರ್ನಾಟಕ ಪತ್ರಕರ್ತರ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಮುರುಗೇಶ್ ಶಿವಪೂಜಿ ಸಭೆಯ ಅಧ್ಯಕ್ಷತೆ ವಹಿಸಿದರು. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಪತ್ರಕರ್ತರು ಸರ್ಕಾರ ರಾಜಕಾರಣಿಗಳು ಅಧಿಕಾರಿಗಳ ನಿಯಂತ್ರಣಕ್ಕೆ ಒಳಪಡದೆ ತಮ್ಮ ಕೆಲಸಗಳನ್ನು ಪ್ರಾಮಾಣಿಕತೆಯಲ್ಲಿ ನಿರ್ವಹಿಸಿದಲ್ಲಿ ಪತ್ರಕರ್ತರ ಮೌಲ್ಯ ಹೆಚ್ಚಲಿದೆ. ಈ ಹಿಂದೆ ಪತ್ರಕರ್ತರಿಗೆ ಅಪಾರವಾದ ಗೌರವವಿತ್ತು. ಅಂದು ತತ್ವಗಳು ಮತ್ತು ಮೌಲ್ಯಗಳೇ ಪತ್ರಕರ್ತರ ಆಸ್ತಿಗಳಾಗಿದ್ವು. ಇಂದು ಪತ್ರಕರ್ತರನ್ನ ಮೌಲ್ಯಗಳಲ್ಲಿ ಅಳಿಯುವ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ವೈಯಕ್ತಿಕ ಹಿತಾಸಕ್ತಿಗೆ ಸಂಘಟನೆಗಳು ಬಲಿಯಾಗುತ್ತಿರುವುದು ಕಂಡು ಬಂದಿದೆ. ಪತ್ರಕರ್ತರಿಗೆ ನೈತಿಕ ಬೆಂಬಲ ನೀಡುವ ಜೊತೆಗೆ ಪತ್ರಕರ್ತರ ಹಿತ ಕಾಯುವ ಕೆಲಸ ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘದಿಂದ ನಡೆಯುತ್ತಿದೆ. ಆರೋಗ್ಯ ಸಂಬಂಧಿ ಸಮಸ್ಯೆ ಎದುರಾಗುತ್ತಿರುವ ಸಂಘದ ಸದಸ್ಯರಿಗೆ ಈಗಾಗಲೇ ಟ್ರಸ್ಟ್ನ ಮುಖೇನ ಸಾಕಷ್ಟು ಕಡೆಗಳಲ್ಲಿ ಸಹಾಯ ಮಾಡಲಾಗುತ್ತಿದೆ. ನಮ್ಮ ಪತ್ರಕರ್ತ ಸದಸ್ಯರಿಗೆ 2 ಲಕ್ಷದವರೆಗೆ ವಿಮೆ ಪಾಲಿಸಿ ನೀಡಲಾಗುತ್ತಿದೆ ಎಂದರು. ನಮ್ಮ ಸದಸ್ಯರಲ್ಲಿ ಗೊಂದಲ ಬೇಡ. ಕರ್ನಾಟಕ ಪತ್ರಕರ್ತರ ಸಂಘ ಹಾಗೂ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಎಂಬುದು ನಮ್ಮದೇ ಸಂಸ್ಥೆಯಾಗಿದ್ದು ಇದು ಕಾನೂನು ಪ್ರಕಾರ ನೋಂದಣಿಯಾಗಿದೆ ಎಂದರು. ಉಚ್ಚ ನ್ಯಾಯಾಲಯದ ಮೂಲಕ ಪೆಂಡೆಂಟ್ ಕೂಡ ಪಡೆದಿದೆ. ಕೆಲವರು ನಮ್ಮ ಸಂಘದ ಹೆಸರನ್ನು ದುರ್ಬಳಕೆ ಮಾಡಿ ಗೊಂದಲವನ್ನು ಉಂಟು ಮಾಡುವ ಕೆಲಸ ನಡೆಸುತ್ತಿದ್ದಾರೆ. ಇದು ಕಾನೂನು ಬಾಹಿರ. ಈ ಬಗ್ಗೆ ಈಗಾಗಲೇ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡುವ ಕುರಿತು ಚಿಂತನೆ ನಡೆಸಲಾಗುತ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಡೆಸಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ವೇದಿಕೆಯಲ್ಲಿ ಮಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಸುದೇಶ್ ಕುಮಾರ್, ಕನ್ನಡ ಪರಿಷತ್ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಪ್ರಕಾಶ್ ನಾಯ್ಕ್, ಕರ್ನಾಟಕ ಸಾಹಿತ್ಯ ಪರಿಷತ್ ಅಂಕೋಲಾ ತಾಲೂಕು ಕಾರ್ಯದರ್ಶಿಗಳಾದ ಗೌರಿಶಿರ್ ಗುಜ್ಜಿ, ಪಿಎಂ ಹೈಸ್ಕೂಲ್ ಅಂಕೋಲಾ ಕಾರ್ಯಾಲಯ ಸಹಾಯಕರಾದ ದಾಮೋದರ್ ನಾಯಕ್, ಯಕ್ಷಗಾನ ಅಕಾಡೆಮಿ ಪುರಸ್ಕೃತ ಹಾಗೂ ನಿವೃತ್ತ ಪ್ರಾಚಾರ್ಯರಾದ ರಾಮಕೃಷ್ಣ ಗುಂದಿ, ನಾಟಿ ವೈದ್ಯರಾದ ಹಾಲಕ್ಕಿ, ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಹನುಮಂತ್, ಅಂಕೋಲಾ ಪತ್ರಕರ್ತರಾದ ಸುಭಾಷ್ ಕಾರೆಬೈಲ್, ಸಂಘದ ಅಧ್ಯಕ್ಷರಾದ ಗೌರಿ ಶಾಸ್ತ್ರಿ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಈರಣ್ಣ ಹುಲ್ಲೂರ್, ಭಾರತ್ ವೈಭವ್ ನ್ಯೂಸ್, ಅಂಕೋಲಾ.